ಹಾಯ್ ನಮಸ್ಕಾರ ಮಾರ್ರೆ ವಿಶ್ವ ಕುಂದಾಪುರ ಕನ್ನಡದ ದಿನದ ಪ್ರಯುಕ್ತ ನಮ್ಮ ಕಲಾಚಿಗರು ಯೂಟ್ಯೂಬ್ ಚಾನೆಲ್ ಗೆ ವಾರಾಂತ್ಯದಲ್ಲಿ ಕುಂದಾಪುರ ಕನ್ನಡ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದೆ ಅದರ ಪ್ರಯುಕ್ತ ಇವತ್ತಿನ ಈ ಒಂದು ಕಾರ್ಯಕ್ರಮ ಯಾವುದು ಕೇಳಿದ್ರೆ ಕೈಮಗ್ಗದ ಬಟ್ಟೆ ಕೈಮಗ್ಗದಲ್ಲ ಸೀರೆ ಮಾಡ್ತಾರೆ ಗಾಣಿ ಅದರ ಬಗ್ಗೆ ಒಂದು ಪರಿಪೂರ್ಣವಾದ ಮಾಹಿತಿಯನ್ನ ಕೊಡುವ ಅಂತ ಹೇಳಿ ಇವತ್ತಿನ ದಿವಸದಂಗೆ ಇದನ್ನೆಲ್ಲ ಅದರ ಬಗ್ಗೆ ಎಲ್ಲ ಜನರಿಗೆ ಆಸಕ್ತಿಯು ಕಮ್ಮಿ ಆಯಿತು ಮತ್ತೆ ಎಷ್ಟು ಜನ ಇದನ್ನ ಕಂಡರೆ ಇಲ್ಲ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಇವುಗಳಿಗೆಲ್ಲ ಭಾರಿ ಬೇಡಿಕೆ ಇತ್ತು ಜನರು ಎಲ್ಲ ವಸ್ತುಗಳನ್ನು ಅಂದ್ರೆ ಎಲ್ಲ ಸೀರೆ ಇಲ್ಲಿ ಪಾಣಿಪಂಜೆ ಇಲ್ಲಿ ಅಂತದನ್ನೆಲ್ಲ ಇದರಿಂದವೇ ತಯಾರು ಮಾಡ್ಕೊಂಡು ಅವರವರ ಮನೆಗೆ ತಕೊಂಡು ಹೊತ್ತಿದ್ರು ಬಂದು ಇವರ ಹತ್ರವೇ ಇವತ್ತು ಬಗೆ ಬಣ್ಣದ ತರತರದ ನಾನಾ ನಾನಾ ತರದ್ದೆಲ್ಲ ಬಪ್ಪು ಕೋಯಿ ಇವುಗಳ ಬಗ್ಗೆ ಸ್ವಲ್ಪ ಎಲ್ಲೋ ಒಂದು ಮಟ್ಟಿ ಕೆಲವರಿಗೆ ಆಸಕ್ತಿ ಕಮ್ಮಿ ಆಯ್ತೇನೋ ಆದರೂ ಇದನ್ನೇ ಇಷ್ಟಪಟ್ಟು ತಕೊಂಡು ಹೋಗೋ ಜನ ಎಷ್ಟೋ ಇದ್ರು ಇವತ್ತು ಅದ್ರ ಬಗ್ಗೆ ಎಲ್ಲ ಇವತ್ತು ನಮಗೆ ಪೂರ್ತಿಯಾದ ಮಾಹಿತಿ ಕೊಡುಕೆ ಗೋಪಾಲ್ ಶೆಟ್ಟಿ ಗಾರು ಜಪ್ತಿ ಕರಿಕಲ್ಕಟ್ಟೆ ಇವರಿದ್ರು ಇವರೊಟ್ಟಿಗೆ ನಾವು ಇವತ್ತು ಮಾತಾಡಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳ್ಕೊಂಡ್ರೊಟ್ಟಿಗೆ ಇನ್ನೊಂದು ನಾಲ್ಕು ಜನಿಗೆ ಒಂದು ತಿಳಿಸುವಂತಹ ಒಂದು ಪ್ರಯತ್ನ ಮಾಡುವ ಇದ್ರ ಹಿಂದೆ ಅವರು ಕಷ್ಟ ಎಷ್ಟು ಸುಖ ಎಷ್ಟು ಎಷ್ಟು ವರ್ಷದಿಂದ ಕಲ್ತಿರೋ ಅದ್ರ ಬಗ್ಗೆ ಅದು ಪರಿಪೂರ್ಣ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸಿಕೊಡುತ್ತೆ ಗೋಪಾಲ್ ಶೆಟ್ಟಿಗಾರ ಅವರೇ ನಿಮಗೆ ಕಾರ್ಯಕ್ರಮಕ್ಕೆ ನಮ್ಮ ಕಲಾಚಿಗರು ತಂಡದ ಕಡೆಯಿಂದ ಸ್ವಾಗತ ಹಾಗೆ ಇದಕ್ಕೆ ಅಂತ ನಡಿ ಹೇಳೋದು ಅಂತ ಹೇಳಿದ್ರೆ ಕೈಮಗ್ಗ ಅಂತ ಹೇಳೋದು ಕೈಮಗ್ಗ ಅಂತ ಹೇಳೋದು ಈಗ ನೀವು ಸಾಧಾರಣವಾಗಿ ಈ ಕೈಮಗ್ಗವನ್ನು ಎಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿರಿ ಇದೇ ಕೆಲಸನ ನೀವು 35 ವರ್ಷದಿಂದ ಮಾಡ್ಕೊಂಡು ಬಂದಿರಿ 35 ವರ್ಷ ಈ 35 ವರ್ಷ ನೀವು ಶುರು ಮಾಡಿಸೋರಿಗೆ ಇದಕ್ಕೂ ಮುಂಚೆ ಇದನ್ನ ಯಾರಾದರೂ ಮಾಡ್ಕೊಂಡು ಬಂದಿರಾ ನಿಮ್ಮ ಮನೆಗೆ ಅಣ್ಣ ಮಾಡ್ತಾ ಇದ್ದ ಅಣ್ಣ ಮಾಡೋದು ಕಂಡು ನಾನು ನೀವು ಕಲ್ತದ್ದು ಅಣ್ಣ ಮಾಡು ಸರಿಗೆ ಇದರದ್ದು ಏನಿತ್ತು ಈ ಸಹಾಯದ ಮಿಷನ್ ಇದು ನಿಮ್ಮ ಮನೆಗೆ ಇದ್ದಿದ್ದ ಇಲ್ಲ ದುಡ್ಡು ಕೊಟ್ಟು ಇದನ್ನ ತಂದು ನೀವು ಇಲ್ಲಿ ಕಡಿಕೆ ಈ ಕೆಲಸವನ್ನು ಮಾಡು ಕಸ್ಬಂದ್ ಮಾಡೋಕ ಶುರು ಮಾಡ್ಕೊಂಡ್ರಿ ಸಾಧಾರಣ ಆಗಲಿಕ್ಕೆ ನೀವು ಕಲು ಸುರಿಗೆ ಇದಕ್ಕೆ ನಿಮ್ಗೆ ಎಷ್ಟು ವರ್ಷ ಹಾಕೊಂಡಿದ್ದೀತ ನಿಮಗೆ 22 ವರ್ಷ ಶುರುಗೆ ನೀವು ಇದನ್ನು ಮಾಡೋಕ್ಕೆ ಶುರು ಮಾಡ್ರಿ ಈಗ ಈಗ ನಿಮ್ಮ ಅಣ್ಣ ಏನು ಮಾಡ್ತಿದ್ರ ಅದ್ರಲ್ಲ ಅವರಿಗೆ ಈ ಕಸುಬನ್ನು ಮುಂದುವರ್ಸ್ಕೊಂಡು ಹೋದ್ರ ಅವ್ರ ಕೈದ್ ಮಾಡ್ರಿ ಕಡೆಗೆ ಇದನ್ನ ನೀವು ಈಗ ಶುರು ಮಾಡ್ಕೊಂಡು ಹಿಂಗೆ ಮಾಡ್ತಾ ಇದ್ರಿ ಆದ್ರೆ ಇದಕ್ಕೂ ಹಿಂದೆ ನಿಮ್ಮ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಯಾರು ಇದನ್ನ ಮಾಡ್ಕೊಂಡಿರಲ್ಲ ಕಡೆಗೆ ನೀವೇ ಎಡಾಂತರದಂಗೆ ಶುರು ಮಾಡಿದ್ರೆ ಹೆಂಡತಿ ಮಾಡ್ತಾರೆ ಅವರೆಲ್ಲ ಮಾಡ್ತಿದ್ರು ಕಡೆಗೆ ಇದನ್ನ ಈ ಕೆಲಸವನ್ನ ನೀವು ಮಾಡ್ಕೊಂಡು ಮನೆಗೆ ನಿಮ್ಮ ಮನೆಗೆ ನೀವು ಮಾಡ್ಕೊಂಡು ಹೋಗ್ತಾ ಇದ್ರಿ ಪ್ರಸ್ತುತ ಈಗ ನಾನು ಕೇಳಿದ್ರು ಈ ಒಂದು ಮಗ್ಗನ ನೀವು ಆ ದಿವಸದಿಂದ ಮಾಡ್ಕೊಂಡು ಬಂದಿರಿ ಸದನ ಒಂದು 35 ವರ್ಷದಿಂದ ಈ ಕೆಲಸ ನೀವು ಶುರು ಮಾಡಿರಿ ಅಂತ ಹೇಳಿ ಈ 35 ವರ್ಷದಿಂದ ನಿಮಗೆ ಕೆಲಸ ಶುರು ಮಾಡಿದಾಗಳಿಂದ ಆ ವರ್ಷಕ್ಕೂ ಈಗ ಈಗ ಇವತ್ತಿನ ದಿನಕ್ಕೂ ಏನು ವ್ಯತ್ಯಾಸ ಅಂದ್ರೆ ಜನರಲ್ಲ ಇದಕ್ಕೆ ಯಾವ ರೀತಿಯಾದ ಅಭಿಪ್ರಾಯ ಇತ್ತು ಮುಂಚೆ ಹಾಗಿರ್ತಿತ್ತು ಅಂದ್ರೆ ಮುಂಚಿಂದಿಗಿಂತ ಈಗಲೂ ಮತ್ತು ಡಿಮಾಂಡ್ ಜಾಸ್ತಿ ಈಗ ಒಳ್ಳೆ ಬೇಡಿಕೆ ಇತ್ತು ಆ ಕಾಲದಕ್ಕಿಂತ ಇವತ್ತಿನ ದಿವಸದಾಗ ಇದ್ರ ಬೇಡಿಕೆ ಒಳ್ಳೇದಿತ್ತು ಇದ್ರಂಗ ನೀವ್ ಎಂತೆಲ್ಲ ಮಾಡ್ತೀರಿ ಇದರಲ್ಲಿ ಸೀರೆ ಇದರಲ್ಲಿ ಬೀರತಾಗ್ತದೆ ಸೀರೆ ಆಗ್ತದೆ ಲುಂಗಿ ಆಗ್ತದೆ ಮತ್ತೆ ಈ ಮೇಳ ಕಸಿ ಸೀರೆ ಕಸಿ ಸೀರೆ ಅದೆಲ್ಲ ಆಯ್ತು ಈಗ ಇಲ್ಲೊಂದೇನೋ ನೀವೊಂದು ಸೀರೆ ಮಾಡೋದು ಹೊಂ ಸೀರೆ ಆಯ್ತು ಏನೋ ಅರ್ಧ ಸೀರೆ ಏನೋ ಆತಿತ್ತು ಈ ಸೀರೆಗೀಗ ಇದು ತಲಿಂದ ಹಿಡಿದು ಬುಡ್ದಾರಿ ಒಂದೇ ನಮನೆ ಮಾಡ್ಲಾಕ ಅಥವಾ ಮತ್ ಮಧ್ಯೆ ಬೇರೆ ಬೇರೆ ನುಗ್ರಾಕಿ ಬಣ್ಣ ಎಲ್ಲ ಬೇರೆ ಬೇರೆ ಮಾಡೋಕತ್ತ ಯಾವ ತರದ್ದು ಬೇಕು ಆ ನಮನೆ ಬೇಕಾದ್ರೆ ಮಾಡ್ಕೊಂಡ್ಲಕ್ ನಾವು ನೀವು ಇದನ್ನ ಮಾಡಿ ಸೊಸೈಟಿ ಕೊಡುದ ಅಂದ್ರೆ ನೀವು ಇಲ್ಲಿ ಅಂಗಡಿಗೆ ಯಾವ್ದಕ್ಕೆ ಅಲ್ಲೆಲ್ಲ ಕೊಡುದಿಲ್ಲ ಅಂಗಡಿ ಹೌದಾ ನಿಮ್ದು ಇದೆಯಲ್ಲ ಸೊಸೈಟಿ ಅಲ್ಲ
ಉಡುಪಿಯಂಗ ನೀವು ಇಲ್ಲಿ ನೈದು ಸೀರೆನೆಲ್ಲ ತಗೊಂಡು ಹೋಗಿ ಅಲ್ಲಿ ಕೊಟ್ಟಿ ಬಾಪದ ಕೊಟ್ಟಿ ಬಾಪದ ಇಲ್ಲಿ ಎಲ್ಲರೂ ಕೊಟ್ಟದಿದ್ರೆ ಅದನ್ನ ಕೊಟ್ಟದ್ನ ಒಂದು ಅವರಿಗೆ ತೋರಿಸುದು ಇಷ್ಟಿಷ್ಟು ಇಲ್ಲಿ ಕೊಟ್ಟಿತ್ತು ಆ ಲೆಕ್ಕದಾಗೆ ಈಗ ನಿಮ್ಗೆ ಇದಕ್ಕೆ ಬೇಕಾದ ಈ ನುಗ್ಲಲ್ಲ ಐತಿ ಈ ನುಗ್ಲಲ್ಲ ಎಲ್ಲಿಂದ ಎಲ್ಲ ನಿಮ್ಮ ಸೊಸೈಟಿಯಿಂದ ಕೊಡ್ತಾರೆ ಅದ್ರದ್ದು ಎಷ್ಟು ದುಡ್ಡು ಆಗ್ತ ಅಂತೇಳಿ ಅದನ್ನ ನೀವು ಅವ್ರಿಗೆ ಕೊಟ್ಟರೆ ಸರಿ ಮತ್ತೆಂತದ ಹೇಳ್ರಿ ಈಗ ಇಲ್ಲಿ ಈ ಕಾಲ್ ಬದಿದೆಲ್ಲ ಈ ಬಣ್ಣದ ನುಗ್ಲ ಹಾಗೆ ಸಿಕ್ಕತ್ತಂದ್ರಿ ಮತ್ತೆ ಬೇರೆ ತರದ ಈ ನುಗ್ಲಲ್ಲ ನೀವೇ ಬಣ್ಣ ಹಾಕಂದ ಅಲ್ಲ ನಾವು ಸೆರ್ಗಿಗೆ ಮಾತ್ರ ಬಣ್ಣ ಹಾಕಿ ಸೆರ್ಗಿಗೆ ನೀವು ಬಣ್ಣ ಹಾಕುದು ಮತ್ತೆಲ್ಲ ಅವ್ರಿಗೆ ಕಲರ್ ಹಾಕಿ ಕೊಡ್ತಾರೆ ಸೆರ್ಗಿಗೆ ನಿಮ್ಗೆ ಇಲ್ಲಿ ಯಾವ ಬಣ್ಣ ಬೇಕು ಆ ಬಣ್ಣ ನೀವು ಮಾಡ್ಕಂದ ಅಲ್ಲ ಯಾವ ಕಲರ್ ಹೇಳಿದ್ರು ಅವರೇ ಹೇಳಿ ಕಳಿಸ್ತಾರೆ ಇಂಥದ್ನ ಮಾಡಿ ಕೊಡಿನಿ ಅಂತ ನಮ್ಗೆ ಹೇಳಿ ಕಳಿಸ್ತಾರೆ ಅದನ್ನ ನೀವು ಮಾಡೋದು ಆ ಬಣ್ಣ ಎಲ್ಲ ನಿಮ್ಮ ಹತ್ರ ಇಲ್ಲೇ ಇರುತ್ತಾ ಅವ್ರಿಗೆ ಕೊಡಿ ಅದನ್ನ ಹಾಕುದಾ ನೀವು ಬಣ್ಣ ಹಾಕಿಸಿದ್ರೆ ಮುಳಸಿಡುದು ಅದು ಎಷ್ಟು ದಿವಸ ಮುಳಸಿಡ್ತಾರೆ ಅಷ್ಟೇ ಸಾಕು ವಾಪಸ್ ತೆಗೆದ್ರೆ ಮತ್ತೆ ಆ ಬಣ್ಣ ಹೋಗ್ತಿಲ್ಲ ಸರಿ ಆಗ್ತಲ್ಲ ಮತ್ತೆ ಅದ್ರ ಮೇಲೆ ಮತ್ತೆ ಹಿಂಗೆ ತಗೊಂಡು ಹೋಗ್ತಾರೆ ಬಿಸಿಲಿ ಹಾಕ್ರೆ ಅಂಗಡಿಗೆಲ್ಲ ಏನು ಅದು ಇಲ್ಲ ಈಗ ಹಾ ಈಗ ಅಂಗಡಿಗೆಲ್ಲ ಬಾಕಿ ಬಣ್ಣದ ಬೇರೆ ಬೇರೆ ನಮಗೆಲ್ಲ ಸಿಕ್ಕುತ್ತೆ ಅವೆಲ್ಲ ಒಂದ್ಸಲ ನೀರಿನ ಎದುರುಗತ್ತಿಗೆ ಅರ್ಧ ಬಣ್ಣ ಒಂದ್ಸಲಿಗೆ ಹತ್ತದೆ ಮತ್ತೆ ಬಿಸಿಲಿ ಹಾಕ್ರೆ ಹೊಟ್ಟೆ ಹತ್ತ ಈ ಬಟ್ಟೆಲ್ಲ ಆ ನಮನಿ ಏನು ಹತ್ತಿಲ್ಲ ಅಲ್ಲ ಏನು ಏನು ಹತ್ತಿಲ್ಲ ಮತ್ತೆ ಈಗ ನಾವು ತಕ ಮತ್ತೆ ಬೇರೆ ಬಟ್ಟೆಗೂ ಈ ಕೈ ಮಗದ ಮಾಡೋದ್ ಬಟ್ಟೆಗೂ ಏನು ವ್ಯತ್ಯಾಸ ಅಂತ ಇರುತ್ತೆ ಇವು ಗಟ್ಟಿ ಬತ್ತು ಬತ್ತಿಲ್ಲ ಹರಿದು ಹತ್ತ ಬಣ್ಣ ಹಪ್ಪದ ನಮನಿ ಒಂಥರ ಹತ್ತ ಬಟ್ಟೆ ಬೇಗ ಮಾಸ ಹೊಟ್ಟ ಇದು ಹೊಟ್ಟೆ ಹತ್ತಿಲ್ಲ ಮತ್ತೆ ಇದ್ರಂಗೆ ಈ ಬಟ್ಟೆ ಹಾಕೊಂಡ್ರೆ ಒಂದ ಮನೆ ಉರಿ ಕಮ್ಮಿ ಅಲ್ಲ ತಂಪು ಇರುತ್ತೆ ಅಂತ ಮೈಗೆಲ್ಲ ಒಂದ್ಸಲ ತಂಪು ಒಳ್ಳೇದಾ ಬಿ ಪಿ ಶುಗರ್ ಇದ್ದವರಿಗೆಲ್ಲ ಈ ಮಗ್ಗದಾಗ ಮಾಡಿದಂತಹ ಬಟ್ಟೆ ಭಾರಿ ಒಳ್ಳೇದು ಈಗ ಯಾರಾದ್ರೂ ನಿಮ್ಮ ಹತ್ರ ಈಗ ಒಂದಿಷ್ಟು ಸೀರೆ ಮಾಡಿ ಕೊಡಿ ಅಂತ ಹೇಳಿದ್ರೆ ನೀವು ಅವ್ರಿಗೆ ಮಾಡಿ ಕೊಡ್ತೀರಾ ಸಪ್ಲೈ ಕೊಡ್ತೀರಿ ಯಾರಿಗಾದ್ರು ಬೇಕಾದಿದ್ರೆ ಅದ್ರ ವ್ಯವಸ್ಥೆಯನ್ನ ನೀವು ಮಾಡಿಸಿ ಕೊಡ್ತೀರಿ ಮಾಡಿಸಿಕೊಡ್ತೀವಿ ಮತ್ತೀಗ ನಾವು ಕಾಮ್ಸರಿಗೆ ನೀವು ಹೇಳಿದಂಗೆ ಒಂದು ಸೀರೆಗೆ 1,000 ರೂಪಾಯಿ ಎಷ್ಟು ಅಂತ ತಡಿ ಮಾಡುವ ಆ 1,000 ರೂಪಾಯಿ ಅಂದಾಗ ಅದಕ್ಕೆ ನಾವು ಹೇಳ್ತೀವಿ ಈ ಸೀರೆಗೆ 1,000 ರೂಪಾಯಿ ನಮ್ಮಲ್ಲಿ ಹೊರ ಅಂದರೆ ಹೊರ ಆ ಥರದ ಸಿಕ್ಕುತ್ತೆ ಈ ಥರ ಸಿಕ್ಕುತ್ತೆ ಅಂತ ಜನರು ಕಲ್ಪನೆ ಎಪ್ಪು ಸಾಕು ಆದರೆ ಯಾವೊಬ್ಬ ವ್ಯಕ್ತಿ ಒಂದು ಮನುಷ್ಯ ಒಂದು ನಿಜವಾಗಿ ಕಸ್ಪನ್ನು ಏನು ಮಾಡಿದ್ರು ಈ ಕಸ್ಪನ್ನು ಕಂಡದ್ದೆ ಹೋದಾರೆ ಆ ಮನುಷ್ಯ ಅದ್ರ ಬಗ್ಗೆ ಏನೂ ಚರ್ಚೆ ಮಾಡೋದಿಲ್ಲ ಯಾಕಂದ್ರೆ ಹೇಳಿದ್ರೆ ನಾವು ಇಲ್ಲಿ ಬಂದು ಕಂಡಾಗಳಿಗೆ ನಮ್ಮ ಸ್ವಲ್ಪ ಒಂದು ಎಪ್ಪ ಎಷ್ಟು ಕಷ್ಟ ಇತ್ತು ಅಂತ ಹೇಳಿದ್ರೆ ನಾವು ಒಂದೆರಡು ತಿಂಗಳು ಬೇಡಿ ಒಂದು 2-3 ವರ್ಷ ನಿಮ್ಮ ಮಟ್ಟಿಗೆ ಇಲ್ಲ ಹಾಯ್ಕೊಂಡ್ರು ಈ ಕೆಲಸ ಕಲುಕಾತಿಲ್ಲ ಕಲುಕಾತ ಅಂತ ಹೇಳಿದ್ರೆ ಅದಕ್ಕೆ ಅಷ್ಟೇ ಜಾಣ್ಮೆ ಬೇಕು ಅಷ್ಟೇ ಸೂಕ್ಷ್ಮತನ ಬೇಕು ಅಂದ್ರೆ ಇದ್ರಂಗೆ ಕಂಡ್ರೆ ಗೊತ್ತಾಗ್ತದೆ ಕಾಮ್ಸರಿಗೆ ಅಲ್ಲೂ ಇದ್ದ ನುಗ್ಲು ಇಲ್ಲಿದ್ ಬತ್ತ ಆಚಿನ ಬತ್ತ ಈಚಿನ ಬತ್ತ ಯಾವ ಬದಿಂದ ಯಾವ ನುಗ್ಲು ಬತ್ತ ಏನಂತ ಗೊತ್ತಾಗ್ತಿಲ್ಲ ಅದ್ರಾಗೆಲ್ಲಾರು ಒಂದು ಸ್ವಲ್ಪ ವ್ಯತ್ಯಾಸ ಅವರು ಸ್ವಲ್ಪ ಹೆಚ್ಚು ಕಮ್ಮಿ ಆರು ಅಷ್ಟು ಹಾಳಲ್ಲ ಅದನ್ನ ಮಾಡ್ತಾರೆ ನಿಜವಾಗಿ ನಿಮ್ಗೆ ನಾವು ಕೈ ಮುಗಿತಿ ಒಂದು ಹೊತ್ತಾಗ ಯಾಕೆಂದ್ರೆ ಹೇಳಿದ್ರೆ ಅಷ್ಟು ಕಷ್ಟ ಅಷ್ಟು ಸೂಕ್ಷ್ಮತನದ ಕೆಲಸ ಇವಲ್ಲ ಒಂದು ಇಂಚಿಗೆ 72 ನುಗಲ್ ನಿಲ್ಕು ಅಪ್ಪ ಆ ಒಂದು ಇಂಚಿಗೆ 72 ನುಗಲ್ ಹಾಕಕ್ಕೆಲ್ಲ ಹಾಕೋಸರಿ ಆ ನುಗಲ್ ಎಲ್ಲಾರು ಹೊಂದ್ಕೊಂತ ಹಾಕಿಲ್ಲ ಗೆಂಟೆ ಹಾಕಕ್ಕಿಲ್ಲ ಏನೂ ಇಲ್ಲ ಅಷ್ಟು ಸೂಕ್ಷ್ಮ ತಂದಂಗೆ ಹಾಕ್ತಾರೆ ಓ ಹಾಂಗೆ ಬರೀ ಕಣ್ಣಿಂದ ಲೆಕ್ಕ ಮಾಡ್ಕಾತಿಲ್ಲ ಈಗ ಇದನ್ನೇ ಕಾಮ್ದಿದ್ರು ಇದಕ್ಕೊಂದು ಬೂತ್ ಕನ್ನಡಿ ಇಟ್ಟು ಕಂಡಾಗಳಿಕ ಅದ್ರದ ಸ್ವಲ್ಪ ದೊಡ್ಡದಾಯ್ತು ಅಂತಾರ ನೀವು ಅಲ್ಲಿ ಕೊಡು ಸೀರೆ ಒಂದು ಇಂಚಿಗೆ 72 ನುಗಲ್ ವರ್ಕ್ ಹೌದಾ ಓಹೋ ಹೋ ಹಂಗೂ ಇರುತ್ತೆ ಈಗ ನಿಮ್ದು ನುಗ್ಲು ಎಲ್ಲಾರು ಹೆಚ್ಚು ಕಮ್ಮಿ ಆಗ್ತಿದ್ರೆ ಬಟ್ಟೆ ಸಮ ಕೂಡ್ಕಂತೂ ಇಲ್ಲ ಯಾಕಂತಲ್ಲ ಅದು ಒಂದಕ್ಕೊಂದು ತಾಗಿ ಕೂಡ್ಕೊಂಡ್ಕಾರ ಅಷ್ಟೇ ನುಗ್ಲು ಬೇಕು ಅಷ್ಟೇ ಇದು ಬೇಕು ಹಾಗೆ ಅಲ್ಲ ಆದ್ರೆ ಈಗ ಇದರಲ್ಲಿ ಡ್ಯಾಮೇಜ್ ಆದ್ರೂ ನಾವು ಹಾನಿಯವರಿಗೆ ಕೊಟ್ಟದಿದ್ರು ಬೇರೆ ಪಾರ್ಟಿ ಹೋಗಿದ್ದು ಪುನಃ ವಾಪಸ್ ಇಲ್ಲಿಗೆ ಕಳಿಸಿದ್ರು ಓ ನೀವೀಗ ಡ್ಯಾಮೇಜ್ ಆದ ಬಟ್ಟಿನ ಎಲ್ಲಾರು ಈಗ ಕಳಿಸಿ ಕೊಟ್ಟದಿದ್ರೆ ಅವ್ರು ತಕಂ ಸುರಿಗೆ ಇಂತರ ಹೆಸರನ್ನ ಬರ್ಕಂತಾರಲ್ಲ ಪಾರ್ಟಿ ಹೋದಿದ್ರೆ ಅವ್ರು ವಾಪಸ್ ಮಾಡ್ರೆ ಪುನಃ ನಿಮ್ಗೆ ಬರತ್ತ ನಮ್ದು ಆ ಪುಸ್ತಕ ನಂಬರ್ ಅದರಲ್ಲಿ ಇರುತ್ತೆ ಲೇಬಲ್ ಹೌದು ಲೇಬಲ್ ಅಲ್ಲಿ ಬರ್ದಿತ್ತು ಅದು ನಿಮ್ ನಷ್ಟ ಅಲ್ಲ ಆಗಳಿಕೆ ನಷ್ಟ ಹೇಳಿ ಕೊಟ್ಟಿಲ್ಲ ಏನಾರ ಹೆಚ್ಚಲ್ಲಿ ಮಾಡಿ ಕೊಡ್ತಾರೆ ಹೌದು ಆದ್ರೆ ಈ ಒಂದು ಒಂದು ಸೀರೆ ಮಾಡೋಕೆ ನಿಮ್ಗೆ ಎಷ್ಟು ದಿವಸ ತಾಗತ್ತ ಹುಡ್ಗಟ್ಟಿ ಬ್ರಾಯಕ್ಕೆ ದಿನಕ್ಕೆ ಒಂದು ಸೀರೆ ತೆಗಿತಾ ಇದ್ರಿ ಈಗಾರೆ ಎಷ್ಟು ದಿವಸ ಬೇಕಪ್ಪ ಒಂದು ಸೀರೆಗೆ ಆದರೂ ಕಾಣಿ 800 ರೂಪಾಯಿ ಅಂದ್ರ ಗತಿ ನಮ್ಗೆ ಹೆಚ್ಚಂಬಾಗತ್ತೆ ನಾವಿವತ್ತು ಎಲ್ಲರೂ ಒಂದು ಹೆರ್ ಕೆಲ್ಸಕ್ಕೆ ಹೊರಗತ್ತಿಗೆ ಒಂದು ಬೆಳಿಗ್ಗೆ ಒಂದು 9 ಗಂಟೆಯಿಂದ ಸಾಯಂಕಾಲ 5-5:30 ಮಾಡಿದ್ರೆ 600-800 ರೂಪಾಯಿ ತಕ್ಕ ಬರುತ್ತೆ ಆದರೆ ಅದೇ ಒಂದು ಕೆಲಸನ ನೀವು ಒಂದು 2-2.5 ದಿವಸ ಬೇಕು ಒಂದು ಸೀರೆ ನೇಯೋಕ್ಕೆ ಆ ಸೀರೆಗೆ 1,000 ರೂಪಾಯಿ ಅಂದ್ರ ಗತಿ ನಮಗೆ ಹೆಚ್ಚಾಯ್ಕಾಂತ ಎಲ್ಲರಿಗಂದ್ರೆ ಅದೆಲ್ಲ ವಿಷಯ ಅಂತಂದು ಹೇಳಿ ನಾವು
ಪಾಶ್ಚಿಮಾತ್ಯ ಅಂದ್ರೆ ಬೇರೆ ಒಂದು ಸಂಸ್ಕೃತಿ ಕಂಡ ಇನ್ಯಾವ್ದನ್ನ ಕಂಡ ಬಗೆ ಬಣ್ಣದ ಕಂಡ ತರ ತರದ ಕಂಡ ಅದ್ರತ್ ನಮ್ಮ ಮನಸ್ಸು ಆತಿತ್ತು. ಇದ್ರ ಬಗ್ಗೆ ಇವತ್ತಿನ ಜನರಿಗೆ ಸ್ವಲ್ಪ ಒಲವು ಕಮ್ಮಿ ಆಯ್ತು ಅಂತ ಹೇಳಿದ್ರೆ, ಅಂದ್ರೆ ಕಮ್ಮಿ ಆಯ್ತು ಅಂತ ಹೇಳಿದ್ರೆ ನೀವ್ ಹೇಳ್ತೀವಿ ಬೇಡಿಕೆ ಇತ್ತು ಅಂತ ಹೇಳ್ರಿ. ಬೇಡಿಕೆ ಇತ್ತು, ಬೇಡಿಕೆ ಅಂತ ಹೇಳಿದ್ರೆ ಅದನ್ನೇ ಉಡುವಾರ ಅಂತೇಳಿ ಒಂದಿಷ್ಟು ಜನ ಇದ್ರು. ಈಗ ಸಾಮಾನ್ಯದಾರಿ ಎಲ್ಲರೂ ಹಾಪ್ಸರಿಗೆ ಈಗ ನಮ್ಮನೆಗೆ ನಾವು ಕಾಣ್ತಲ್ಲ ಹಿಂಗಿನ ಬಟ್ಟೆಲ್ಲ ಉಪಯೋಗಿಸೋಕ್ಕಿಂತ ಈ ಜಾಸ್ತಿ ಅವ್ರಿಗೆ ಯಾವ್ದು ಖುಷಿ ಬರ್ತದೆ, ತರ ತರದ ಎಂಬ್ರಾಯ್ಡ್ರಿ ಅದು ಇದು ಇನ್ನೊಂದೆಲ್ಲ ಬರ್ತಲ್ಲ, ಅದ್ರ ಬಗ್ಗೆ ಜಾಸ್ತಿ ಆಸಕ್ತಿ ಮಾಡ್ತಾರೆ. ಆದ್ರೆ ಇದ್ರೆ ಇಂಥದ್ರ ಹಿಂದೆ ಎಷ್ಟು ಶ್ರಮ ಇತ್ತು, ನಮ್ಮ ಕುಂದಾಪುರದ ಬಗ್ಗೆ ಈ ಒಂದು ಏನು ಕಸಬು, ಈ ಒಂದು ವೃತ್ತಿ, ಇದನ್ನೆಲ್ಲ ಉಳಿಸುವ, ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡುವ, ಇದನ್ನ ಇನ್ನು ಮುಂದುವರ್ಸ್ಕೊಂಡಪ್ಪ ಅವರಿಗೆಲ್ಲ ಪ್ರೋತ್ಸಾಹ ಕೊಡೋ, ನಾವು ಎಲ್ಲೆಲ್ಲ ಹೋಗಿ ಯಾವ್ದಾವ್ದು ಎಷ್ಟೆಷ್ಟು ದುಡ್ಡು ಕೊಟ್ಟಕ್ಕಿಂತ ಈಗ ನಾವು ಹೇಳೋದು ಇಲ್ಲೇ ಆಚೀಚಿಗಿದ್ದಾರೆ. ನಾವೇ ನಿಮ್ಮ ಹತ್ರ ಬಂದ ಒಂದೊಂದು ಸೀರೆ ಬೇಕಂತ ತಕೊಂಡು ಹೋದಾಗ ಅಡಿಕೆ ಈ ಸೀರೆ ಉತ್ಪಾದನೆ ಹೆಚ್ಚಾಗ್ತದೆ, ಹಾಗಾಗಿ ನಿಮಗೂ ಅದರಿಂದ ಏನಾದ್ರು ಸ್ವಲ್ಪ ಅನುಕೂಲ ಆಗ್ತದೆ. ನಮ್ಮ ಸ್ಥಳೀಯದ ಏನಿತ್ತು ಒಂದು ಈ ಒಂದು ವೃತ್ತಿ ಏನಿತ್ತು ಇವು ಉಳಿತ್ತು, ಇದ್ರ ಬಗ್ಗೆ ಇವತ್ತಿನವರೆಲ್ಲ ಸ್ವಲ್ಪ ಆಸಕ್ತಿ ಕೊಟ್ರೆ ಇದನ್ನ ಇನ್ನೂ ಮೇಲೆ ಹೋಗ್ಲಕ್ಕ. ಆದ್ರೆ ಇವತ್ತು ನಿಮ್ಮ ಇದ್ರ ಸಂಘ ಎಲ್ಲ ಮುಂದೆ ಬಂದಿತ್ತು, ನಿಮ್ಮ ನೇಕಾರರ ಸಂಘ ಏನಿತ್ತು ಅವೆಲ್ಲ ಸ್ವಲ್ಪ ಉತ್ತೇಜನ ಕೊಟ್ಟು ಒಂದು ಒಳ್ಳೆ ಮಟ್ಟದಾಗಿತ್ತು ಇವತ್ತು. ಆದ್ರೂ ಮುಂಚಿನಕ್ಕಿಂತ ಇವತ್ತಿಗೆ ಕಂಡ್ರೆ ಹೋಲಿಸಿಕೊಂಡ್ರೆ ಸುಮಾರು ಜನ ಕಮ್ಮಿ ಅಲ್ಲ ಇದನ್ನ ಈ ವೃತ್ತಿ ಮಾಡುವಾರ. ಕೆಲಸ ಜಾಸ್ತಿ ಮಾಡ್ರೆ ನಿಮ್ಗೆ ಹಾರ್ಟಿಗೆ ಮತ್ತೆ ಕೈ ರಟ್ಟಿ ಜಂಗಿಗೆ ಕಾಲಿಗೆಲ್ಲ ಬಾರಿ ಪೆಟ್ಟು ಬಿಡುತ್ತಲ್ಲ. ನಾಲ್ಕು ಒಟ್ಟಿಗೆ ತೊಳೆದು ಬೇರೆ ಬೇರೆ ಸರ್ ಒಂದೊಂದೇ ಒಂದೊಂದ್ಸಲ ಇದನ್ನ ಮೇಲಿಂದ ನಾವು ಹೀಗೆ ಕಾಂತ ಕಾಂತ ಇದ್ ಮಾಡ್ರು ಕಾಲು ಅಷ್ಟೇ ಚುರುಕ್ ಬೇಕಲ್ಲ, ಅಷ್ಟೇ ಚುರುಕ್ ಮಾಡ್ಕು ಒಂದಕ್ಕೆ ಇಡೀ ದೇಹಕ್ಕೆ ಕೆಲಸ ಎಲ್ಲ ಇರ್ತಿ ಎಲ್ಲವೂ ಕೆಲಸ ಮಾಡ್ಕೋ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಮಂಡಿ ಕೆಲಸ ಮಾಡ್ತೀವಿ. ಮಂಡಿ ಹೇಳ್ಕಲ್ಲ ಅಷ್ಟು ಪಕ್ಕ ಅದನ್ನ ಮಾಡ್ಕ ಇದನ್ನ ಮಾಡ್ಕ ಕಾಲು ಮಾಡ್ಕ ಕೈ ಮಾಡ್ಕೊಂಡಲ್ಲಿ ಹೇಳ್ಕಲ್ಲ. ಅಂದ್ರೆ ಒಂದ್ಗಳಿಗೆ ಇದನ್ನ ಮಾಡೋಕೆ ಶುರು ಮಾಡಿದ ಮೇಲೆ ಯಾವ್ದಾದ್ರು ಒಂದು ನಮ್ಮ ದೇಹದ ಅಂಗಕ್ಕೆ ಪುರ್ಸೋ ತಮ್ದಿಲ್ಲ, ಎಲ್ಲವೂ ಕೆಲಸದಂಗೆ ಇಪ್ಪಂತದ. ಈಗ ನಾವೇ ಹೊರಗಿನ ಕೆಲಸ ಬೇರೆ ಕೆಲಸಕ್ಕೋರೆ ಎಲ್ಲರೂ ಒಂದು ಪುರ್ಸೋತ್ ಮಾಡಿ ಎಲ್ಲದಕ್ಕೂ ಅಷ್ಟು ಪೆಟ್ಟು ಬೀಳ. ಈಗ ಏನಾದ್ರು ಒಂದು ಕೆಲಸ ಮಾಡೋಕೋರೆ ಎಲ್ಲದಕ್ಕೂ ಎಲ್ಲ ನಮ್ಮ ಭಾಗಕ್ಕೂ ಅಷ್ಟು ಪೆಟ್ಟು ಬೀಳ. ಆದ್ರೆ ಇದನ್ನ ಮಾಡ್ತಾಗಳಿಗೆ ಎಲ್ಲದಕ್ಕೂ ಕೆಲಸ ಅಲ್ಲ, ಮಸ್ತ್ ಸಾಕತ್ತೆ ಈ ಕೆಲಸ ಮಾಡ್ತಾರೆ. ಈ ಹಿಂದಿನ ಕಾಲದಂಗೆ ಇದನ್ನ ಸ್ವಲ್ಪ ಹ್ಯಾಂಗ್ ಮಾಡ್ತಿದ್ರು ಅಂತ ಹೇಳಿದ್ರು, ನುಗ್ಗಲಲ್ಲ ಆಗಳಿಕೆ ಅಲ್ಲಲ್ಲಿ ಹೋಗಿ ತಾಕ್ತಿದ್ರೆ ಹಿಂದಿನ ಕಾಲದ ಅವ್ರವ್ರೆ ತಯಾರು ಮಾಡ್ಕೊಂತಿದ್ರು ನುಗ್ಗಲೆ ಅಂತ. ಸಪ್ಲೈ ಆಗಳಿಗೂ ತಕ ಬಂದು ಇದ್ರ ಈ ನೀವು ಹೇಳ್ರಿ ಕಡಿಕಿದಕ್ಕೆ ಎಲ್ಲ ಸುತ್ತು ಸುರಿಗೆ ಅದು ಚರಕದಂಗೆಲ್ಲ ಮಾಡ್ಕೊಂಡಲ್ಲಿ ಹೇಳ್ರಿ ಅಲ್ದ ಚರಕದಂಗೆ ಆಯ್ತು. ಆದ್ರೆ ಇವತ್ತಿಗೀಗ ನೀವು ಈಗ ಕಸಬನ್ನ ಮುಂದುವರ್ಸ್ಕೊಂಡು ಹೋಗ್ತಿದ್ರಿ, ಇನ್ನು ಮುಂದೆ ಮುಂದೆ ಇದನ್ನ ಯಾರು ಈಗ ಅಂದ್ರೆ ನಿಮ್ಮ ಮನೆಗೆ ಯಾರು ಇದನ್ನ ಕಲ್ತೀರಾ? ಸ್ವಲ್ಪ ಸ್ವಲ್ಪ ಗೊತ್ತಾದ್ರೂ ಕರೆಕ್ಟ್ ಇಷ್ಟು ಚುರುಕ ಈ ನಮ್ಮನೆ ಕಲ್ಕ ಅವರಲ್ಲಿ ಬೇರೆ ಬೇರೆ ರೊತ್ತೆಗಿದ್ರಕ್ಕಂತ. ಅಂದ್ರೆ ನೀವು ಹೇಳ್ದಂಗೆ ಒಂದು ನಿಜ ಆಯ್ಕಂತೆ, ಯಾಕಂತ ಹೇಳಿದ್ರೆ ನಾವು ಇವತ್ತು ಇದಕ್ಕೆ ಎಷ್ಟು ಪ್ರೋತ್ಸಾಹ ಕೊಡುತ್ತಮ್ಮದ್ರ ಮೇಲೆ ಯಾವುದೇ ಆಗಲಿ ಒಂದು ಅವಲಂಬಿತ ಇರತ್ತೆ. ಈಗ ನಾವು ನಮ್ಮ ಕಸಬನ್ನ ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಾರೆ, ಅದಕ್ಕೆ ನಮ್ಗೆ ಪ್ರೋತ್ಸಾಹ ಕೊಡೋರ್ಬೇಕು, ಅದನ್ನು ಉಪಯೋಗಿಸೋರ್ಬೇಕು. ಇದನ್ನು ಜಾಸ್ತಿ ಜಾಸ್ತಿ ಬಳಕೆ ಮಾಡಿದಲ್ಲ ಅದಕ್ಕೆ ಪ್ರೋತ್ಸಾಹ ಹೆಚ್ಚಾಗ್ತದೆ, ಆಗಳಿಕೆ ನಮ್ಮ ಮಕ್ಕಳಿಗೂ ಅದ್ರ ಬಗ್ಗೆ ಆಸಕ್ತಿ ಬರ್ತದೆ. ಹಿಂಗೆ ಮಾಡಿ ನಮ್ಮ ಜೀವನಕ್ಕೆ ಇದು ಮುಂದೆ ದಾರಿ ಅಂತ ಆಗ್ತಿದ್ರೆ ಅವ್ರು ಮಾಡ್ತಾರೆ. ಅದನ್ನ ಬಿಟ್ಕೊಂಡು ಎರಡು ಮೂರು ದಿವಸಕ್ಕೆ ನಿಮ್ಮದೇ ನಾನು ತಕ್ಕಂತಾರೆ ಒಂದು ಎರಡು ಎರಡೂವರೆ ದಿವಸ ಶ್ರಮಕ್ಕೆ 800 ರೂಪಾಯಿ ಅಂತ ಹೇಳಿದ್ರೆ ಜೀವನ ಸಾಗಿಸೋದು ತುಂಬ ಕಷ್ಟ ಆಗ್ತದೆ. ಕಾಂಬರಿಗೇನೋ ಹೆಚ್ಚಾಗ್ತದೆ ಕಮ್ಮಿ ಅಂತ ಆದೇಶ ಮಾಡದಿದ್ರು, ಹಂಗೆ ಇವತ್ತಿನ ಯುವ ಜನರಿಗೆ ಏನಾದ್ರೂ ಅದ್ರ ಬಗ್ಗೆ ನಾವು ಇದಕ್ಕೆ ಇಷ್ಟು ಕಷ್ಟಪಟ್ಟು ದುಡುಕಿಂತ ಎಲ್ಲ ಹೊರಗೋಯ್ ದುಡಿದ್ರೆ ನಮ್ಮ ಜೀವನ ಸಾಗಿಸೋಕೆ ಸ್ವಲ್ಪ ಅನುಕೂಲ ಆಗ್ತ ಆ ಉದ್ದೇಶದಿಂದ ಮಾಡ್ತಾ ಇದ್ರು ಅಲ್ದ ಹೊರಗೋಯ್ ಬೇರೆ ಬೇರೆ ಕೆಲಸ ಅಂತ ಮಾಡ್ತಿದ್ರು. ಅದಕ್ಕೆ ಸರಿಯಾದ ಪ್ರೋತ್ಸಾಹ ಸಿಕ್ಕದಾಗಲಿಕ್ಕೆ ನಮ್ಮ ಈ ಕಲೆ ಎಲ್ಲ ಮುಂದುವರಿತ್ತು. ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ಜಾಸ್ತಿ ಮುಂದೆ ಹೋಗಿ ಇದಕ್ಕೆಲ್ಲ ಒಂದು ಪ್ರೋತ್ಸಾಹ ಸಿಕ್ಕರೆ ಒಳ್ಳೇದೇನೋ ಅಲ್ದ. ಆದ್ರೆ ಇದೊಂದು ಚರಕ ಇತ್ತು ಅಂತ ಹೇಳ್ರಿ ನುಗ್ಗಲು ಸುತ್ತದ ಅದ್ರ ಬಗ್ಗೆ ಮತ್ತೆ ಇದ್ರಂಗೆಲ್ಲ ಈಗ ಒಂದೊಂದು ಇದು ನಾವು ಸೀದಾ ಕಣ್ತ ನೀವು ಈಗ ಮಾಡುದು ಆಗಂತೂ ತೋರಿಸ್ರಿ ಮತ್ತೆ ಇದ್ರಂಗೆಲ್ಲ ಅದಕ್ಕೆ ಅದು ಒಂದೊಂದು ಭಾಗ ಇತ್ತು ಅವಕ್ಕೆಲ್ಲ ಒಂದೊಂದು ಹೆಸರಿರುತ್ತೆ ಎಲ್ಲದಕ್ಕೂ ಒಂದು ಸೀತ ಅಂತ ಹೆಸರು ಅಂತಿತ್ತಲ್ಲ ಅದ್ರಗಳ ಬಗ್ಗೆ ಎಲ್ಲ ನಮ್ಮನ್ನು ಸ್ವಲ್ಪ ಈಗ ಪರಿಚಯ ಮಾಡಿಕೊಟ್ರಿ ಯಾವ್ದೇನೋ ಸ್ವಲ್ಪ ತಿಳಿಸಿಕೊಡಿದ್ರೆ ಹಾಗೆ ಆ ಚರಕದ ಬಗ್ಗೆಯೂ ಒಂಚೂರು ನಮ್ಮ ಮಾಹಿತಿ ಕೊಡಿ. ಇದು ಕಬ್ಬಳದ ಇದೆ ಸರ್ಗಿ ಹೋ ಅದಕ್ಕೆ ಒಂದೊಂದಕ್ ನುಗ್ಲಕ್ಕ ಹೌದು ಒಂದೊಂದಕ್ಕೆ ಹಾಕಿ ಇದೆ ಅದಕ್ಕೆ ಹಾಕುದು ಹಾಗೆ ಇದನ್ನು ಒಂದೊಂದೇ ಹಾಕಿ ತೆಗಿತಾ ಇರ್ತೀನಿ ಒಂದೊಂದೇ ಇದ್ರ ಗೊತ್ತಾಗ ಕಣ್ಣಿಗೆ ಒಂಚೂರು ಹೆಚ್ಚು ಕಮ್ಮಿ ತಪ್ಪತ್ತೆ ಹೇಳದ ಒಂದ್ ಇಂಚಿಗೆ 75 72 ಇದು ಅಡ್ಡಕ್ಕೆ ಅಡ್ಡಕ್ಕೆ ಇದು ಇದು ಬೇರೆ ಇದು ಇದರಲ್ಲಿ ಒಂದು ಐಟಮ್ ಬಿಟ್ಟರೆ ಇದರಲ್ಲಿ ಗೀರ್ ಹೊಡಿತಾ ಬರುತ್ತೆ. ಹೌದಾ? ಹಾಂ ಹೌದು. ಒಂದು ಬಿಟ್ಟರೆ ಹಾಗೆ ಬರ ಇದಕ್ಕೆಲ್ಲ ಹಾಕುವಂಥದ್ದು ಕೆಲಸ ಭಾರಿ ಕಷ್ಟ ಕಷ್ಟ ಅಂದ್ರೆ ಅದಕ್ಕೆ ಎಷ್ಟೊತ್ತು ಬೇಕಾತ್ ಇಲ್ಲಿಂದ ಅಲ್ಲಿ ಇದು ಸಣ್ಣ ಒಂದು 70 ಇದ್ರೆ ಸಾಕತ್ತಿದೆ ಒಂದು 70 ಬೇಕಾಗ್ತಲ್ಲ ಹೆಚ್ಚು ನಮ್ದು ಸರ್ವಿಸ್ ಇರುತ್ತಲ್ಲ ಪಟ 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 ಹಾಕ್ತೇವೆ ಇದ್ರಲ್ಲಿ ಹಾಕಿ
ಕಡೆ ಆಮೇಲೆ ಇದರಲ್ಲಿ ಬರುವಾಗ ಎರಡೆರಡು ನೂಲು ಬರುತ್ತೆ, ಇದರಲ್ಲಿ ಒಂದೇ ನೂಲು. ಈ ರಕ್ಕೆಯಲ್ಲಿ ಒಂದೇ ನೂಲು. ಇಲ್ಲಿ ಎಷ್ಟಿತ್ತು? ಎರಡು ನಾಲ್ಕು ಆರು ರಕ್ಕೆ. ಆರು ರಕ್ಕೆ. ಈ ಆರು ರಕ್ಕೆ ನೂಲು ಇಲ್ಲಿ ಒಂದ್ರಾಗಿ ಬರ್ಕು. ಹಾಂ, ಒಂದ್ರಂಗಲ್ಲ, ಇದರಲ್ಲಿ ಎರಡೆರಡು ನೂಲು, ಇದ್ರದ್ದು ಎರಡು, ಇದ್ರದ್ದು ಎರಡು, ಎರಡೆರಡು ನೂಲು ಬತ್ತತ್ತೆ ಇಲ್ಲಿ. ಹಾಗೆ ಇದಕ್ಕೆ ಬತ್ತತ್ತು. ಇದೆಲ್ಲರೂ ಒಂದ್ ವೇಳೆ ಈ ತಂತಿ ಗಿಂತ ಎಲ್ಲ ಇದೆಲ್ಲರೂ ಹಾದಿದ್ರೆ ಹಾದಿದ್ರೆ ಸಟ್ಟಿಂಗ್ ಬೇರೆ ಹಾಕದು. ಸೊಟ್ಟೆ ಬೇರೆ ಇದ್ರಲ್ಲಿ ಇದು ಕಬ್ಬಿಣದಾಯ್ತಲ್ಲ, ಇನ್ನೊಂದು ಬತ್ತ ಸ್ಟೀಲ್ ಇಂದ ಅದು ಈಗ ನಾವು ಇಲ್ಲಿಂದ ಕಾಮ್ದಾರೆ ಈ ಸೀರೆ ಈಗ ತಯಾರಾಗ್ತಲ್ಲ. ಇದೀಗ ಉದ್ದಾತ ಬತ್ತ ಉದ್ದಾತ ಬಂದ ಗೋಧಿ ಎಲ್ಲ ಹತ್ತೀಗ ಇದು ಕೆಳ ರೋಲ್ ಉಂಟಲ್ಲ ಈ ರೋಲಿ ಸುತ್ತಾಕತ್ತೆ. ಓ ಇಲ್ಲ, ಅದು ಸೀರೆ ಅದಕ್ಕೆ ಸುತ್ತ ಹಾಕತ್ತೆ. ಸುತ್ತ ಹಾಕತ್ತೆ. ನೀವು ಅದ್ನ ಹಿಂಗೆ ಯಾವ್ದು ಸುತ್ತ ಹಾಕಣ್ಕೋ ಅದೇ ಹಾಕಂತ? ಇಲ್ಲ, ನಾವು ಇಲ್ಲ ಇಲ್ಲ ಅದ್ರ ಇದಿತ್ತಲ್ಲ ಈಗ ಇದೆ, ಇದನ್ನ ಮೆಟ್ರಲ್ ಸಹ ಕೆಳ ಅದನ್ನ ಮೆಟ್ರ ಆಗಲಿಕ್ಕೆ ಇದೊಂದು ಚೂರಿ ಹಾಕೊಂಡ್ಕಂತ. ಇಲ್ಲ, ಇದನ್ನ ಮುಂದೆ ಹಾಕ್ತಾ ಹೋಗ್ಬೇಕು. ಇದನ್ನ ಮುಂದೆ ಹಾಕ್ತಾ ಹೋಗ್ಬೇಕು. ಹೌದೌದು. ಹಾಗೆ ಈಗ ಇದ್ರದ್ದೆಲ್ಲ ಹೆಸರು ಈಗ ಇದಕ್ಕೆ ಅಂತಂದ್ರೆ ಇದಕ್ಕೆ ಕಂಬಾರ್ಪಟ್ಟಿ ಅಂತಾರೆ. ಕಂಬಾರ್ಪಟ್ಟಿ 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 ಈ ಕಂಬಾರ್ಪಟ್ಟಿ ಉಪಯೋಗ ಅಂತ ಅಂದ್ರೆ ಇದು ಸೀರಿ ಅಗ ಅಗಲ ಇದಾಗುತ್ತಲ್ಲ ಹಣಿಗೆ ಸ್ವಲ್ಪ ಅಗಲ ಒಳಮುಖ ಅಗಲ ಇರ್ಲಿ ಅಂದಳಿ ಇದಕ್ಕೆ ಹೆಸರಂತಂದ್ರೆ ಕಂಬಾರ್ಪಟ್ಟಿ. ಕಂಬಾರ್ಪಟ್ಟಿ. ಹೌದು. ಕಂಬಾರ್ಪಟ್ಟಿ. ಈ ಕಂಬಾರ್ಪಟ್ಟಿ ಯಾರ ಮೇಲೆ ಇದು? ಇದು ಇದು ಬಡ್ಡಿ ಬರ ಬಡ್ಡಿ 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 ಅಂದಳಿ ಹೇಳುದು ಇದಕ್ಕೆ. ಇದು ಬಡ್ಡಿ ಯಾರ ಮೇಲೆ? ಇದು ರಕ್ಕಿ ಅಂತ ಹೇಳಿ. ರಕ್ಕಿ ರಕ್ಕಿ. ಹೌದು. ಇದು ರೋಲ ರಕ್ಕಿ ರೋಲ್ ಅಂತ. ರಕ್ಕಿ ರೋಲ್ ಅಂದ್ರೆ ಇವೆಲ್ಲ ಒಂದಕ್ಕೆ ಎಲ್ಲ ಟಚಿಂಗ್ ಟಚಿಂಗ್ ಇತ್ತಲ್ಲ. ಹೌದು. ಎಲ್ಲದಕ್ಕೆ ಲಾಲಿ ಅಂತ್ರ. ಲಾಲಿ ಲಾಲಿ ಇದಕ್ಕೆ ನುಗ್ಲು ಹ್ಯಾಂಗ್ ಬತ್ತ? ಈ ಲಾಲಿಯಿಂದ ಈ ಸೀರಿಗೆ ನುಗ್ಲು ಹ್ಯಾಂಗ್ ಬತ್ತದ? ನೂಲ್ ಅಂದ್ರೆ ನಾವು ಕೆಳಗಡೆ ಕಾಲು ಮೆಟ್ ಹತ್ತಲ್ಲ. ಹೌದು. ಕಾಲು ಮೆಟ್ಟಗಲ್ಲೇ ಈ ಲಾಲಿ ಹೊಡೆದಿರ್ಗತಿ ಇದ್ರೊಳಗು ಹೋಗಿ. ಆದ್ರೆ ಒಂದ್ ಮೆಟ್ಟು ಆ ಲಾಲಿಗೂ ಇರತ್ತೀಗೆ. ಆಚೆಗೆ ಹೊರದಿರ್ಗತಿ ಒಂದ್ ಕಾಲು ಮೆಟ್ಟುದು, ಕಡೆ ಈಚೆಗೆ ಹೊರಗತಿ ಮತ್ತೊಂದ್ ಕಾಲು ಮೆಟ್ಟು. ಆಚೆಗೂ ಈಚೆಗೂ ಆಚೆಗೂ ಈಚೆ. ಈ ಲಾಲಿ ಹಾಕುದು ಹೆಚ್ಚು ಕಮ್ಮಿ ಆದಿದ್ರೆ ಆಗಲಿಕ್ಕೆ ಅಂತ? ಕಮ್ಮಿ ಹಾಕಿದ್ರೆ ಇಲ್ಲ ತಪ್ಪಿ ಹತ್ತದ. ಇಲ್ಲಿ ತಪ್ಪಿ ಹತ್ತದ. ತಪ್ಪಿ ಒಂದೇ ನಮನೆ ಸಿಕ್ಕುದಿಲ್ಲ. ಸಿಕ್ಕುದಿಲ್ಲ. ಅದು ಲಾಲಿ ಆಯ್ತು. ಕಡೆಗೆ ಇದಕ್ಕೆ ಅಂತ ಹೇಳಿ? ಇದಕ್ಕೆ ನಳ್ಳಿ ಅಂತ. ನಳ್ಳಿ ಅಂತ. ನಳ್ಳಿ ಅಂತ. ಈ ನಳ್ಳಿ ಯಾವ್ದು ಕೇಳಿ? ಈ ಸಿ ಈ ನುಗ್ಲಿಗೆ. ಹೌದು. ಅಡ್ಡಕ್ಕೆ ಹಾಕುವಾಗ. ಅಡ್ಡಕ್ಕೆ ಹಾಕುದು ಅಂದ್ರೆ ಇದು ನೂಲ ಆ ನಳ್ಳಿ ಹಾಕಿ ಇದು ನೂಲ್ ಬಿಡ್ತಾ ಹೋಗುತ್ತೆ. ಈ ನಳ್ಳಿ ಹಾಕಿ ಲಾಲಿನ್ ಬಿಡ್ತಾ ಹೋಯ್ತು. ಲಾಲಿನ್ ಬಿಡ್ತಾ. ಹಾಗೆ ಮತ್ತೆ ಇದನ್ನೆಲ್ಲ ಈಗ ಆಗಲೇ ಅಂತ ಹೇಳ್ರಿ, ಈ ಲಾಲಿ ಇದು ಮಾಡಿಸೋರಿಗೆ ಅದನ್ನು ಒಣಕೊಂಡು ಇಪ್ಕಾಗ ಅದಕ್ಕೆ ನೀರು ತಾಗಿಸ್ಕೊಂಡಿರ್ಕ ಅಂತ ಹೇಳ್ರಿ. ಅಲ್ಲ, ಒಣಕೊಂಡಿದ್ದಿದ್ರೆ ಇದು ಸಾಪ್ ಕೂಡುದಿಲ್ಲ. ಹಾಗಲ್ಲ, ಅದು ನೂಲ್ ಬಿಡುದಿಲ್ಲ, ಟೈಟ್ ಬರುತ್ತೆ. ಟೈಟ್ ಬರುತ್ತೆ. ಟೈಟ್ ಬರುತ್ತೆ. ಇದಿದ್ರೆ ಸ್ವಲ್ಪ ಸ್ವಲ್ಪ ಟಚಿಂಗ್ ಕರೆಕ್ಟ್ ಆಗ್ತಾ, ಇದಿಲ್ದ್ರೆ ಸ್ವಲ್ಪ ವೈಟ್ ವೈಟ್ ಆಗ್ತಾ. ಹಾಗೆ ದೊರ್ಕು ದೊರ್ಕು. ಕಡಿಕೆ ಇಲ್ಲಿ ಕಾಲ ಮೆಟ್ಟುದಿತ್ತಲ್ಲ, ಅದಕ್ಕೆ ಅಂತ ಕಾಲೇ 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 ಅಂಬದ. ಅದೇ ಇದ್ರದ್ದು ಕೆಲಸವೇ ಭಾರಿ ಸೂಕ್ಷ್ಮನ ಕೆಲಸ. ಈ ನಾಲ್ಕು ಕಾಲನ್ನ ಮೆಟ್ಟಿ, ನಾಲ್ಕು ಕಾಲ ಇರುತ್ತೆ, ಅದಕ್ಕೆ ಲಕ್ತದ ಅದನ್ನ ಮೆಟ್ಕೊಂಡು ಇಲ್ಲಿ ಕೈಯಂಗೆ ಈ ಲಾಲಿನ ಎಳ್ಕೊಂಡು ಕಡಿಕೆ ಇಲ್ಲಿ ಇದಕ್ಕೆ ನುಗ್ಲು ಬಪ್ಪಂಗ್ ಮಾಡ್ತಾ ಇರ್ಕಲ್ಲ. ಈಗ ನೀವು ಇಲ್ಲಿ ಮುಂದುವರ್ಸ್ಕ ಹೋದಾಗು ಆಚಿಂದ ನುಗ್ಲು ಆದಾಯ ಬತ್ತ ಇರುತ್ತ? ನಾವು ಇಲ್ಲಿ ಈ ಬಳ್ಳಿ ಎಳೆದ್ರೆ ಆ ಚಕ್ರ ಅಲ್ಲಿ ಒಂಥರ ಬ್ರೇಕ್ ತರ ಇರುತ್ತಲ್ಲ, ಅದು ಮೇಲೆ ಎಳತ್ತೆ, ಅದು ತಿರುಗುತ್ತೆ. ಇಲ್ಲಿ ಕಾಲು ಮೆಟ್ಟು ಸಹ ಇದು ಕೆಳಗಡೆ ಹೋಗುತ್ತೆ. ಇದು ಮೆಟ್ರಿ ಸೀರೆ ಕೆಳಗೆ ಸುತ್ಕಂತ ಇರುತ್ತೆ. ಇದಿಷ್ಟು ಇದ್ರದ. ಈಗ ಆಚೆ ಬದಂಗೆ ಬೇರೆ ಬೇರೆ ಇತ್ತು, ಅದರಲ್ಲಿ ಯಾವ್ದೇನದಳಿ ಕಾಂಬ. ನುಗ್ಲ ಈ ಹಾಸಿಂದ್ರಲ್ಲಿ ನುಗ್ಲು ಮುಂದೆ ಹೋಯ್ಕರೆ ಈ ಬ್ರೇಕ್ ಅನ್ನು ಓವಲ್ ಒಂದು ಬಳ್ಳಿ ಇತ್ತು ಅಂತ ಹೋಗ್ತೀರಿ. ಬಳ್ಳಿ ಬಳ್ಳಿ ಅಲ್ಲಿ ಎಳದ್ರ ಗತಿಗೆ ಇದು ಕೊಡಿ ತಪ್ಪ ಇದು ಮೇಲೆ. ಅವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಕೆಳಗೆ ಬಿಟ್ಕೊಂಡ್ರೆ. ಕೆಳಗೆ ಬಿಟ್ಕೊಂಡ್ರೆ ಸರಿ. ಎಷ್ಟು ಬೇಕಂದ್ರೆ ಹಂಗೆ ಬಿಚ್ಕೊಂಡು. ಇದೊಂದು ಇದಕ್ಕೆ ಬ್ರೇಕ್. ಕಡಿಕೆ ಇದಕ್ಕಲ್ಲ ಎಂತ ಅಂತ್ರ ಸಿಲ್ಕಿನಲ್ಲಿ. ಸಿಲ್ಕಿನಲ್ಲಿ ಇವಲ್ಲ ಈ ಸೆರ್ಗು ಬದಿಗೆ ಬಪ್ಪ ಅಂತದ ಕಾಲ್ ಕಾಲ್ ಬದಿ ಕಾಲ್ ಕಾಲಿಗೆ ಬಪ್ಪ ಇದು. ಅದು ಇದ್ರಲ್ಲೂ ಮತ್ತು ಬೇರೆ ಒಂದು ತರ ಇದು ಹೂವು ಬಿಡಿತ್ತಲ್ಲ. ಅದು ಅದಕ್ಕೆ ಬೇರೆ ಪೆಟ್ಕಿ ಪಿಟ್ ಮಾಡ್ಬೇಕು. ಬಾರ್ಡರ್ ಬೇಕಾದ್ರೆ ಬೇರೆ ಪೆಟ್ಕಿ ಹಾಕಿ ಇದಕ್ಕೆ ಹಾಕಂಕಾತ್ ಇದೆ ಮಿಷನ್ಗೆ. ಇದಕ್ಕೆಲ್ಲ ತೂಕ ಹಾಕುದು ಯಾಕೆ? ಈ ಬಳ್ಳಿ ಆತ್ಮಕ ಎಳ್ದು ಹಾಕಲ್ಲ, ಟೈಟ್ ಬರ್ಬೇಕಲ್ಲ. ಇದು ಸಂಜೆ ಅದ್ರಲ್ಲಿ ಎಳ್ದಾಗು ಹೆಚ್ಚು ಹಾಕಾಗ ಎಷ್ಟು ಬೇಕೋ ಅಷ್ಟಕ್ಕೆ ಸರಿ. ಇವೆಲ್ಲ ಅದಕ್ಕೆ ತೂಕ ಅಲ್ಲ, ಬಾದಿ ಹಾಕಿ ತೂಕ.
ಓ ಇಲ್ಲಿ ಮಧ್ಯೆ ಒಂದು ನಾಲ್ಕು ಪಟ್ಟಿ ಇತ್ತಲ್ಲ ಆ ಪಟ್ಟಿಗೆ ಅಂತ ಹೆಸರು ಕೋಲ ಅಂತ ಕೋಲ ಹಾಸಿನ ಕೋಲ ಹಾಸಿನ ಕೋಲ ಅವೆಲ್ಲ ಹಂಗೆ ಪಕ್ಕನೆ ಅಂತ ಆಗ್ತಿಲ್ಲ ಅಲ್ವ ಒಂದ್ಸಲ ಹಾಕದಿದ್ರೆ ಹಾಗೆ ಉಳಿದ್ಬಿಡ್ತು ಏನ್ ತೊಂದರೆ ಇಲ್ಲ ಕಡೆಗೆ ಹಾ ಇವೆಲ್ಲ ಇಷ್ಟ ಇದ್ರದ್ದ ಈ ಒಂದು ಮಿಷನ್ ಇದು ಇಷ್ಟ ಆ ಕೋಲಿಂದ ನಾವು ಅದಕ್ಕೆ ಈ ಮೈದಾ ಹಿಟ್ಟನ್ನು ಕೊಯ್ಸಿ ನೂಲಿ ಹಾಕುತ್ತೆ ನಾವು ಆವಾಗ ನಾಲ್ಕು ಕೋಲ ಹಿಂದೆ ಮುಂದೆ ಮಾಡ್ತಾ ಇರ್ತಾರೆ ಹಿಟ್ಟನ್ನ ಹಾಕಿ ಅದಕ್ಕೆ ಉಜ್ಜಕ್ಕೆ ಸಮ ಆ ಹಿಟ್ಟೆಲ್ಲ ಸಾಪ್ತಂಗ ಅದರಲ್ಲಿ ಸೀರೆ ಬಾಳಿಕೆ ಬರೋದು ಈ ಹಿಟ್ಟು ಎಂತಂದ್ರೆ ಹಿಟ್ಟು ಇದರಲ್ಲಿ ಇದರಲ್ಲಿ ಮುಳಿಸಿ ಇದನ್ನು ಹಾಕಿ ತಿಕ್ಕಬೇಕಿದೆ ತಿಕ್ಕಕ್ಕೆ ಹೌದೌದು ಇದು ಹಾಂ ತಿಕ್ಕಿ ತಿಕ್ಕಿ ಆದ್ಮೇಲೆ ಒಂದಕ್ಕೊಂದು ಹೀಳದ್ ಬಿಡುತ್ತೇನೆ ಹಾಗೆ ತಾಂಕ ಇದ್ದ ಹಾಕಿ ಆದ್ಮೇಲೆ ಕಡಿಕಿದ್ರೆ ಒರೆಸಿ ಬಿಡುದು ಹೌದೌದು ನುಗ್ಗಲೆಲ್ಲನ್ನ ಬೇರೆ ಬೇರೆ ಮಾಡೋಕೆ ಬೇರೆ ಬೇರೆ ಅಂದರೆ ಇದು ನಾವು ಇದರಲ್ಲಿ ಟೈಟ್ ಮಾಡುತ್ತೇವೆ ಟೈಟ್ ಇದ್ರೆ ನೂಲಿ ಒಂದಕ್ಕೊಂದು ಇದಾಗುವುದಿಲ್ಲ ತಾಂಗುದಿಲ್ಲ ತಾಗುದಿಲ್ಲ ಹಾಗೆ ನೂಲು ಸುಟ್ಟಿಂಗ್ ಹತ್ತು ಒಳ್ಳೆ ಪ್ಯೂರಿಂಗ್ ಬರ್ತ ನೋಡಿ ಇದು ನೋಡಿ ಇದು ನೋಡಿ ಸಪರೇಟ್ ಬಿಡಿ 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 ಆಯ್ತು ಇಲ್ಲ ಹಿಂಗಿತ್ತು ಆ ಕೋಲ್ ಇಲ್ದಿರೋ ಅವೆಲ್ಲ ಒಟ್ಟಲ್ಲ ಮತ್ತೆ ಕೋಲ್ ಬೇಟ ಒಟ್ಟು ಆ ಕೋಲ್ನೆಲ್ಲ ನೀವು ಹಿಂದೆ ಮುಂದೆ ಹೇಳ್ಕೊಂಡ್ಕಂದಿಲ್ಲ ಸೀರೆ ಬಟ್ಟೆ ಮುಂದೆ ಅದಕ್ಕೆ ಹೋದಲ್ಲ ಆಗಲ್ಲ ಅದ ಸೆಟ್ಟಿಂಗ್ ಇದು ಕೊಡುವಾಗ ಎರಡು ಕೋಲ್ ಇಲ್ಲಿ ಬರುತ್ತೆ ಎರಡು ಕೋಲ್ ಆಚೆಗಿರುತ್ತೆ ಮುದ್ದೆ ಹಿಂಗೆ ತಿಕ್ಕಿ ತಿಕ್ಕಿ ಕಡಿಕೆ ಅದನ್ನು ಸೆಟ್ಟಿಂಗ್ ಮಾಡ್ತಾ ಇರ್ಬೋದು ಈ ಸೀರೆ ಆತ ಹೆಸರು ಇದನ್ನೂ ತಿಕ್ಕತ್ತೆ ಹಾಂ ಇದು ಈಗ ಇಲ್ಲಿ ಈ ಅಂಡ ಇಲ್ಲಿ ಇತ್ತೋಣ ನೋಡಿ ಕಡೆ ಇಲ್ಲಿ ಬರುತ್ತಾ ಇಲ್ಲಿ ಬಂದ ಗತಿ ಪುನಃ ಟೈಟ್ ಮಾಡಿ ಪುನಃ ಇಕ್ಕೋದು ಹೌದು ಹಾಗೆ ಕೆಲಸ ಮಸ್ತ್ ಇದಕ್ಕೆ ಕೆಲಸ ಸಿಕ್ಕಾಪಟ್ಟೆ ಕೆಲಸ ಮಾಡಿದಷ್ಟು ಕೆಲಸ ಆದ್ರೆ ಅದ್ರಲ್ಲಿ ನೀವೇನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿದ್ರೆ ಬಾಳಿಕೆ ಹೆಚ್ಚು ಕಮ್ಮಿ ಆಗ್ತಲ್ಲ ಬಾಳಿಕೆ ಒಳ್ಳೆ ಬರ್ತದೆ ಒಂದು ವರ್ಷ ಆಗಿ ಒಂದೂವರೆ ವರ್ಷ ಈಗೆಲ್ಲ ಬರುತ್ತೆ ಒಳ್ಳೆ ಬಾಳಿಕೆ ಹೌದೌದು ಹಾಗೆ ಈಚೆಗೆ ಬಂದದಿದ್ರೆ ಇವೆಲ್ಲ ಬೇರೆ ನುಗ್ಗಲನ್ನ ಲಾಲಿಗೆ ಸುತ್ತುವಂಥದ್ದಲ್ಲ ಇಲ್ಲಿ ಅದು ಹೇಗೆ ಅಂತ ಇದಕ್ಕೆ ಹಾಕಿ ಆ ಬೇರೆ ಬೇರೆ ಬಣ್ಣದ ನೂಲನ್ನು ಇದಕ್ಕೆ ಹಾಕೋದು ಅದು ಇದು ಮಾಡಿ ಇದಕ್ಕೆ ಹಾಕಿ ಹಾಕತ್ತಾ ಇದಕ್ಕೆ ಹಾಕಿ ಅದನ್ನು ಇದು ಹಾಕಿ ತಿರ್ಸಿಬಿಡು ತಿರ್ಸೋದು ಕೈ ಹೂವೆಲ್ಲ ತಿರ್ಸೋಕ್ಕಿಂತ ಲಾಲ್ ಕೂಕೊಂಡು ತಿರ್ಸೋದು ತಿರ್ಸೋದು ಹೆಚ್ಚಿನ ಜನ ಇದನ್ನು ಕಂಡು ನೋಡ್ದವ ಅದು ನೂರು ಬಿಡ್ತಾ ಹಾಕ್ತ ಅದು ಬಿಡ್ತಾ ಹಾಕ್ತ ಗೆಂಟು ಇದಾಗ್ತಿಲ್ಲ ಎಂತ ಹಾಕ್ತಿಲ್ಲ ಈಗ ಈಗ ನೂರು ಇದ್ರೆ ಇಟ್ಟು ಹಾಂ ಇದು ಅದು ಬಿಡ್ತಾ ಬತ್ತಿ ಇದು ಸುತ್ತ ಇರುತ್ತೆ ಹಾಂ ಸುತ್ತ ಇರುತ್ತೆ ಹಾಗೆ ಇದು ಸ್ಟಾರ್ಟಿಂಗ್ ಮಾಡೋದು ನಮ್ಮ ಗಾಂಧಿ ಗಾಂಧೀಜಿ ಮಾಡೋದು ಹಾಂ ಹೌದು ಇದೊಂದು ಅಲ್ಲದೆ ತುಂಬ ಕಷ್ಟ ಅಲ್ಲ ಹೌದು ಸ್ವಲ್ಪ ಹಾಕಿಲ್ಲ ಹಾಕಿಲ್ಲ ಹೌದು ಅಸ್ಸಾಮ್ ಸಿಕ್ಕತ್ತೆ ಈಗ ಹಾಂ ಸಿಕ್ಕತ್ತೆ ಈಗ ಅರ್ಧಕ್ಕೆ ತುಂಡಾತಿದ್ರೆ ಅದನ್ನ ಆ ಬಳ್ಳಿಗೆ ಸಾಕತ್ತದ ಈಗ ಕೂರ್ಸ್ಕೊಂಬತ್ತ ಇಲ್ಲೆಲ್ಲರೂ ಗೆಂಟಾದಿದ್ರೆ ಅಲ್ಲಿ ನಿಮ್ಮ ತಿರ್ಸು ಸುರಿ ಗೊತ್ತಾಗ್ತ ಗೊತ್ತಾಗ್ತ ಅಂದ್ರೆ ಅಲ್ಲಿಗೆ ಕಟ್ಟಾಗ್ತದೆ ಬತ್ತಿಲ್ಲ ಅದು ಮುಂದೆ ಬತ್ತಿಲ್ಲ ಮುಂದೆ ಬತ್ತಿಲ್ಲ ತಿಳು ನುಗ್ಗಲಲ್ಲ ಇದರಲ್ಲಿ ಎರಡು ಹಳಿ ಇತ್ತೆ ಎರಡು ಇದು ಒಂದು ಆಚಿಂದ ಒಂದು ಅಡಿಯಿಂದ ಬತ್ತು ಒಂದು ಮೇಲಿಂದ ಬತ್ತು ಈಗ ಇದನ್ನ ಮೇಲಳಿನೂ ಇದಕ್ಕೆ ಹಾಕರ್ಸಿ ಹಾಗೆ ಅದೇ ಹಾಕು ಸರಿಗೆ ಸರಿ ಮಾಡಿ ಕಣ್ಕೊಂಡು ಇದು ಮಾಡ್ಕೊಂಡು ಹೌದು ಅಷ್ಟೇ ಹಾಂ
ಹಾಗೆ ಇದ್ರದ ಉಪಯೋಗ ಎಂತದ? ಇದ್ರದಂದ್ರೆ ನಾವು ಇದಕ್ಕೆ ಹಾಕಿದ್ರೆ ಇದು ಹಾಸಿನ ರೋಲಿ ನೂಲು ಹಾಕತ್ತಲ್ಲ ಇದ್ರಂಗೆ ಸೆಟ್ಟಿಂಗ್ ಮಾಡಿ ಇಂತಿಷ್ಟು ಅಗಲ ಅಂತ ಇರುತ್ತೆ. ಎಷ್ಟು ಅಗಲ ಬೇಕಂತ ಹಾಕೊಂಡ ನೂಲು ಇದ್ರಂಗೆ ತಿರ್ಸೋದು ಹಾಸಿನ ರೋಲಿಗೆ. ಇದ್ರಂಗೆ ನೂಲನ್ನ ಸುತ್ತಿ ಕಡಿಕಿ ಹಾಸಿನ ರೋಲಿಗೆ ಹಾಕುವಂತ. ಇದಕ್ಕೆ ಹೆಸರೆಂತ? ಇದು ಹಾಸಿನ ಮರ ಅಂತ. ಹಾಸಿನ ಮರ ಹೌದು. ಇದಕ್ಕೆ ಹಾಸಿನ ಮರ ಹಾಸಿನ ಮರ ಇವಿಷ್ಟಂಗೆ ಎಲ್ಲ ತಯಾರು ಮಾಡ್ಕೊಂಡು ಕಡಿಕಿ ಏನಿದ್ರು ಈ ಮಿಷನ್ ಹಾಕಿ ಸೀರೆ ನೇಯಕ್ಕೆ ಶುರು ಮಾಡೋದು. ಮಾಡಿದ ಸೀರೆ ಉದ್ದ ಎಷ್ಟಿರುತ್ತೆ ಅಂದ್ರೆ ಮೊದಲಿಂದ ಮೊದಲು 5 ಮೀಟರ್ ಆತಿತ್ತು, ಈಗ 5.5 ಆಯ್ತು. ಮೊದಲು 6 ಕಾಲು ಬಿತ್ತಿತ್ತು ಅಂದ್ರೆ ಅವ್ರು ಹೇಳ್ದಂಗೆ ನಾವು ಮಾಡಿಕೊಡ್ತೀವಿ. ಹೆಚ್ಚು ಕಮ್ಮಿ ಆಗಿ ಸೀರೆ ಒಂದು ಉದ್ದ ನೀವೇ ಮಾಡಿ ಕಳಿಸೋ ಸುರಿಗೆ ಎಷ್ಟು ಮಾಡಿ ಕಳಿಸ್ತೀರಿ? 5.5 ಒಂದು 10.5 ಮಾಡಿ ಕಳಿಸತ್ತೆ ನಾವು. ಕಡಿಗೆ ಹಿಂಗೆ ಈ ಉದ್ದ ಇದು 5.5 ಅಂದ ಹಿಂಗೆ ಅಗಲ ಅಗಲ ಅದು 47 ಆರು ಕಾಲು ಬೇಕಾದ್ರೆ ಫಸ್ಟ್ ನೆಕ್ಸ್ಟ್ ಇನ್ನೊಂದು ಹಾಸಿಗೆ ಐತೆ. ಅದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ, ನುಗ್ಗಲಾದೆಲ್ಲ ಖರ್ಚು ಜಾಸ್ತಿ. ಆರು ಕಾಲಿದ್ದು ಸ್ವಲ್ಪ ಜಾಸ್ತಿ ಅದು ರೇಟ್ ಜಾಸ್ತಿ ಬೀಳುತ್ತೆ, ರೇಟ್ ಜಾಸ್ತಿ ಜಾಸ್ತಿ ಬೀಳುತ್ತೆ. ಇವತ್ತಿನ ಕಾರ್ಯಕ್ರಮದಾಗ ನಮ್ಗೆ ಈ ಒಂದು ಮಗ್ಗದ ಕೈ ಮಗ್ಗದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು, ಅಂದ್ರೆ ಹೆಚ್ಚಿನ ಜನರಿಗೆ ಇದ್ರ ಬಗ್ಗೆ ಜಾಸ್ತಿ ಏನು ಗೊತ್ತಿಲ್ಲ, ಅದನ್ನೆಲ್ಲವನ್ನು ಅಷ್ಟು ಚಂದ ಮಾಡಿ ವಿಸ್ತಾರವಾಗಿ ಹೇಳಿಕೊಟ್ಟಂತಹ ಗೋಪಾಲ್ ಶೆಟ್ಟಿಗಾರ್ ಜಪ್ತಿ ಕರಿಕಲ್ ಕಟ್ಟಿ ಇವರು ನಮ್ಗೆ ಎಲ್ಲದ್ರ ಬಗ್ಗೆ ಅಷ್ಟು ಚಂದವಾಗಿ ಮಾಹಿತಿಯನ್ನು ಕೊಟ್ಟಿರ. ಇದು ಇಡೀ ಒಂದು ಏನು ಈ ಒಂದು ನೇಯುವ ಕ್ರಮ ಇತ್ತು, ಅದರದ್ದು ಮಿಷಿನ್ ಇತ್ತು, ಇದನ್ನೆಲ್ಲ ಕಂಡಾಗಳಿಕೆ, ಇವತ್ತಿನ ಯಾಂತ್ರೀಕರಣ ಏನಿತ್ತು, ಅದಕ್ಕೆಲ್ಲ ಹಿಂದಿನ ಕಾಲದಿಂದ ಇದು ಬಂದಂತದ್ದು. ಆಗಳಿಕೆ ನಾವು ಇದನ್ನು ಪೂರ್ತಿಯಾಗಿ ಆಲೋಚನೆ ಮಾಡಿಕೊಂಡ್ರೆ ನಮ್ಮ ಹಿಂದಿನವರು ನಮ್ಮ ಪೂರ್ವಜರ ಅವರೊಂದು ತಲೆದ ಶಕ್ತಿ ಅವರೊಂದು ಏನು ಇದನ್ನೆಲ್ಲ ಕಂಡಿಡುವಂತ ಶಕ್ತಿ ಅವರಲ್ಲಿ ಎಷ್ಟಿದೀತ್ತು ಅಂತೇಳಿ ಅಂದಾಜು ಮಾಡಿಕೊಂಡ್ರೆ ನಮ್ಗೆ ಇವತ್ತು ಕೂತು ಲೆಕ್ಕ ಹಾಕೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಷ್ಟು ಸೂಕ್ಷ್ಮತೆಯಿಂದ ಈ ಒಂದು ಕೆಲಸ ಮಾಡ್ಕೊ, ಈ ಒಂದು ಕೆಲಸ ಮಾಡ್ಕೊಂಡ್ರೆ ಅದಕ್ಕೆ ಅದರದ್ದೇ ಆದ ಒಂದು ಯಂತ್ರ ಬೇಕು. ಆ ಯಂತ್ರದ ತಯಾರಿ, ಅದನ್ನು ಯಾವ್ಯಾವ ರೀತಿಯಾಗಿ ತಯಾರಿ ಮಾಡಿರೋ, ಅದನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೊ, ಅದ್ರ ಬಗ್ಗೆ ಎಲ್ಲ ನಮ್ಮ ಹಿಂದಿನವರೇ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿರ. ಆದರೆ ನಾವೆಂತಾಯ್ತು ಇವತ್ತೇನು ವೈಜ್ಞಾನಿಕರಣ ಇನ್ನೊಂದು ಮತ್ತೊಂದರಿಂದ ಇಷ್ಟು ಚಂದವಾದ ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ನಾವೇ ನಮ್ಮ ಕೈಯಿಂದ ಹಾಳು ಮಾಡ್ಕೊಂತ ಇತ್ತು. ಈ ಒಂದು ಕಲೆ ಅಲ್ಲ ಇವ ಇನ್ನು ಮುಂದೆ ಹಿಂಗೆ ಉಳಿದು ಬೆಳಿಕ್ ಇದಕ್ಕೆ ನಮ್ಮ ಹತ್ತಿರದವರೇ ಜಾಸ್ತಿ ಸಹಕಾರ ಕೊಡ್ತಾ ಬಂದಾಗಳಿಕೆ ಇಂಥ ಕಲೆಗಳು ಇನ್ನು ಮುಂದೆ ಬದತ್ತಾಗಳಿಕೆ ಅವ್ರ ಮನೆಯವರು ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಇದನ್ನು ಕಲಿತ ಹೋತ್ರಿ. ಇವರಿಗೆಲ್ಲ ನಾವೇ ಒಂದೇನಾದ್ರು ನಮ್ಮ ಕೈಲಾದ ಪ್ರೋತ್ಸಾಹವನ್ನು ಕೊಟ್ಟು ನಮ್ಮ ಹತ್ತಿರದಂಗೆ ಆಪಂಥದ್ದು ಯಾವುದಾದ್ರೂ ಕಂಡಿದ್ದೀರಿ ಕೈ ಮಗಿಲು ಅಲ್ಲಲ್ಲಲ್ಲಲ್ಲಲ್ಲಿ ಕೆಲವು ಬದಗಿತ್ತು ಅವರಿಗೆಲ್ಲ ಸಹಕಾರ ಕೊಟ್ಟು ಅವರಿಂದ ನಾವು ವಸ್ತುಗಳನ್ನೆಲ್ಲ ಖರೀದಿಸಿ ಮಾಡ್ಕೊಂಡ್ರೆ ಏನಂದರೆ ಸೀರೆಯೋ ಪಾಣಿಪಂಜೆಯೋ ಲುಂಗಿ ಅಂಥದ್ದೆಲ್ಲ ಮಾಡ್ತಾರೆ, ಅದನ್ನೆಲ್ಲ ನಾವು ಅವ್ರ ಹತ್ರವೇ ತಕೊಂಡಾಗಳಿಕೆ ಅವರಿಗೂ ಸ್ವಲ್ಪ ಸಹಾಯ
ಆತ್ತ ಹಾಗೆ ನಮ್ಮ ಈ ಒಂದು ಏನು ಕಸುಬಿತ್ತು ಈ ಕಸುಬು ಹಾಗೆ ಉಳಿತ್ತ ಇವತ್ತು ನಮ್ಮ ಕಾರ್ಯಕ್ರಮದಾಗೆ ನಮ್ಗೆ ಇಷ್ಟು ಒಳ್ಳೆ ಆದ ಇಷ್ಟು ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟದಕ್ಕೆ ನಿಮಗೆ ನಾವು ಇಡೀ ಕಲಾಚಿಗರು ತಂಡದಿಂದ ಹಾಗೆ ನಮ್ಮ ಇಡೀ ಕುಂದಾಪುರ ಜನರ ಪರವಾಗಿ ತುಂಬ ಬಂದ ಧನ್ಯವಾದಗಳನ್ನು ಹೇಳ್ತಿತ್ತು ಧನ್ಯವಾದಗಳು.